ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗಸ್ಟ್ 14ರಂದು ಹಮ್ಮಿಕೊಳ್ಳಲಾಗಿದ್ದ ಮೆಗಾ ಲೋಕ್ ಅದಾಲತ್ ನಲ್ಲಿ ಒಟ್ಟು 30,904 ಕೇಸ್ಗಳನ್ನು ಇತ್ಯರ್ಥಕ್ಕೆ ತೆಗೆದುಕೊಂಡಿದ್ದು ಅವುಗಳಲ್ಲಿ 21,504 ಕೇಸ್ಗಳನ್ನು ಬಗೆಹರಿಸಿದ್ದು 46,22,44,003 ರು ಇತ್ಯರ್ಥಪಡಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಎಸ್ ಬಿ ವಸ್ತ್ರಮಠ ಹೇಳಿದರು. ಬರ್ತಕ್ಕಂಥ ಮಳವಳ್ಳಿ, ನಾಗಮಂಗಲ, ಮದ್ದೂರು, ಕೆಆರ್ಪೇಟೆ, ಮಳವಳ್ಳಿ, ಶ್ರೀರಂಗಪಟ್ಟಣ ಎಲ್ಲ ಕೋರ್ಟ್ಗಳಲ್ಲಿ ಕೂಡ ಈ ರೀತಿ ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಲಿಕ್ಕೆ ತೆಗೆದುಕೊಂಡಿದ್ವಿ. ಮಂಡ್ಯ ನಗರದಲ್ಲಿ 11,963, ಮತ್ತೂರು 3,014, ಮಳವಳ್ಳಿ 2,020, ಶ್ರೀರಂಗಪಟ್ಟಣ 2,047, ಕೆಆರ್ಪೇಟೆ 2,565, ನಾಗಮಂಗಲ 1,242 ಹಾಗೂ ಪಾಂಡವಪುರದ 759 ಪ್ರಕರಣಗಳ ಜೊತೆಗೆ ವಿಶೇಷ ಭೂಸ್ವಾಧೀನ ಪ್ರಕರಣಗಳು, ನೀರಿನ ಬಿಲ್, ಬ್ಯಾಂಕ್ ಸಾಲ ಮರುಪಾವತಿ, ಬಿಎಸ್ಎನ್ಎಲ್ ಬಿಲ್ ಪಾವತಿ ಸೇರಿದಂತೆ ಹಲವು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದರು. ಸುಮಾರು 21,504 ಕೇಸ್ಗಳನ್ನು ಈಗಾಗಲೇ ನಾವು ಇತ್ಯರ್ಥ ಮಾಡಿ ಮುಕ್ತಾಯ ಮಾಡಿದ್ದೀವಿ. ಅದರಲ್ಲಿ ಮಂಡ್ಯ ಪಟ್ಟಣದಲ್ಲಿ ಸುಮಾರು 11,963 ಕೇಸ್ಗಳನ್ನು ಮುಕ್ತಾಯ ಮಾಡಿದ್ದೀವಿ. ಮದ್ದೂರಲ್ಲಿ 3,014 ಕೇಸ್ಗಳನ್ನು ತೀರ್ಮಾನ ಮಾಡಿ ಮುಗಿಸಲಾಗಿದೆ. ಮಳವಳ್ಳಿಯಲ್ಲಿ 2,020 ಕೇಸ್ಗಳನ್ನು ತೀರ್ಮಾನ ಮಾಡಿ ಮುಗಿಸಲಾಗಿದೆ. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ 2,047 ಪ್ರಕರಣಗಳನ್ನು ಇತ್ಯರ್ಥ ಮಾಡಿ ಮುಗಿಸಲಾಗಿದೆ. ಆಮೇಲೆ ಕೆಆರ್ಪೇಟೆ ತಾಲೂಕು ಬರ್ತಕ್ಕಂಥ 2,565 ಪ್ರಕರಣಗಳನ್ನು ಇತ್ಯರ್ಥ ಮಾಡಿ ಮುಗಿಸಲಾಗಿದೆ. ನಾಗಮಂಗಲದಲ್ಲಿ 1,222 ಪ್ರಕರಣಗಳನ್ನ 1,242 ಪ್ರಕರಣಗಳನ್ನ ಇತ್ಯರ್ಥ ಮಾಡಿ ಮುಗಿಸಿದ್ದೀವಿ. ಅದೇ ರೀತಿ ಪಾಂಡವಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಟೋಟಲ್ 759 ಕೇಸ್ಗಳನ್ನು ಇತ್ಯರ್ಥ ಮಾಡಿ ಮುಗಿಸಿದ್ದೀವಿ. ಇವುಗಳ ಪೈಕಿ ಒಟ್ಟು ಟೋಟಲು 3,171 ಕ್ರಿಮಿನಲ್ ಪ್ರಕರಣಗಳು, ಒಟ್ಟು 20,030 ಪ್ರಕರಣಗಳನ್ನು, ಒಟ್ಟು 21,504 ಪ್ರಕರಣಗಳನ್ನು ನಾವು ಮುಕ್ತಾಯ ಮಾಡಿದ್ದೀವಿ ಮತ್ತು ರಾಜ್ಯ ಸಂಧಾನ ಮೂಲಕ ಇವೆಲ್ಲ ಇತ್ಯರ್ಥಪಡಿಸಿದ್ವಿ. ಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶೆ ಎಎಂ ನಳಿನಿಕುಮಾರಿ, ವಾರ್ತಾಧಿಕಾರಿ ಟಿ ಕೆ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಮೈಸೂರು ದಶಪಥ ರಸ್ತೆ ನಿರ್ಮಾಣದಲ್ಲಿ ಕಳಪೆ ಎಂಬ ಅನುಮಾನ ಬಂದಲ್ಲಿ ಯಾರು ಬೇಕಾದರೂ ಗಣಂಗೂರಿನಲ್ಲಿ ಇರುವ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿಸಬಹುದು ಎಂದು ಮೈಸೂರು ಸಂಸದ ಪ್ರತಾಪ್ ಸಿಂಹ ಹೇಳಿದರು. 8,066 ಕೋಟಿ ರೂಪಾಯಿನ ಇದಕ್ಕೆ ಖರ್ಚು ಮಾಡಿದ್ದೀವಿ. ಮೈಸೂರನ್ನ ಎಲ್ಲರೂ ಕೂಡ, ಬೆಂಗಳೂರಿನಂತರ ಅತಿ ದೊಡ್ಡ ನಗರ ಮೈಸೂರು ಅಂತಾರೆ. ಮೈಸೂರಿನಲ್ಲಿ ಕಂಪ್ನಿಗಳಿಲ್ಲ, ಕೈಗಾರಿಕೆಗಳು ಬೆಳೆದಿಲ್ಲ. ನಮ್ಮ ಮಕ್ಕಳಲ್ಲಿ 12 ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, 83 ಡಿಗ್ರಿ ಕಾಲೇಜ್ ಇದೆ, ಜಾಬ್ ಇಲ್ಲ. ಮಕ್ಕಳಿಗೆ ನಮ್ಮ ಮನೆ ಭಾಗಲಲ್ಲೇ ಕೆಲಸ ಸಿಗಬೇಕು. ಅದಕ್ಕೆ ಅಂದರೆ ಕನೆಕ್ಟಿವಿಟಿ ಇಂಪ್ರೂವ್ ಆಗಬೇಕು. ಅದಕ್ಕೋಸ್ಕರ ಏರ್ಪೋರ್ಟನ್ನು ರಿವೈವ್ ಮಾಡಿದೆ. ರೈಲ್ವೆನಲ್ಲೂ ಕೂಡ ತ್ರಿವೆಂಡ್ರಮ್ ಇರ್ಬೋದು, ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಎಲ್ಲಕ್ಕೂ ಎಲ್ಲ ಕಡೆಗೂ ಡೈಲಿ ಟ್ರೈನ್ ಕನೆಕ್ಟಿವಿಟಿ ಕೊಡಿಸಿದ್ದೀನಿ. ಸ್ಯಾಟಲೈಟ್ ರೈಲ್ವೆ ಟರ್ಮಿನಲ್ನ ಈ ಶ್ರೀರಂಗಪಟ್ಟಣದಿಂದ ಸ್ವಲ್ಪ ಮುಂದೆ ನಾಗನಹಳ್ಳಿನಲ್ಲಿ ತಂದಿದ್ದೀನಿ. ಇನ್ನು ಒಂದು ಒಳ್ಳೆ ಹೈವೇನೂ ಆಗಬೇಕಿತ್ತು, ಹಾಗಾಗಿ ಹೈವೇನು ಕೂಡ ಮೋದಿಜಿ ಬಂದು ನಮಗೆ ಕೊಟ್ಟಿದ್ದಾರೆ. ಹೇಳ್ತೇನೆ, ಅಲ್ಲ ಒಂದು ನಿಮಿಷ ನಾನು ಹೇಳ್ತೇನೆ. ನನ್ನ ಮೈಸೂರಿಗೆ ಒಂದು ಒಳ್ಳೆ ಹೈವೇ ಹಾಕೋ. ಮೈಸೂರಿಗೆ ಹೋಗ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ನಮಗೆ ದಾರಿಯುದ್ದಕ್ಕೆ ಬರುವಂಥ ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಇಲ್ಲಿರೋರು ನಮ್ಮವರೇ. ಇದರಲ್ಲಿ ಶಿಂಸಾ ನದಿನೂ ಕೂಡ ಬರುತ್ತೆ. ಇದು ಈ ನದಿಗೆ, ನದಿ ಮೇಲೆ ನಮ್ಮದು ಏನು ರ್ಯಾಂಪ್ ಹೋಗುತ್ತೆ, ಅದರ ಪಕ್ಕದಲ್ಲಿ ಒಂದು ಸರ್ವಿಸ್ ರೋಡ್ ಎರಡು ಬರ್ತದೆ, ಸರ್ವಿಸ್ ರೋಡ್ ಅಲ್ಲಿ ಎಂಡ್ ಆಗುತ್ತೆ. ಈ ಅಕ್ಕಪಕ್ಕದ ಹಳ್ಳಿಯವರಿಗೆ ಮದ್ದೂರು ಸಿಟಿಗೆ ಹೋಗಬೇಕು ಅಂತೇಳಿ ಹೇಳಿದರೆ ಒಂದು 50 ಮೀಟ್ರ್ ಮುಂದಕ್ಕೆ ಹೋಯಿತು ಅಂತೇಳಿದ್ರೆ ಇಲ್ಲಿ ಅನುಕೂಲ ಆಗುತ್ತೆ, ಇಲ್ಲ ಅಂತಂದರೆ 16 ಕಿಲೋಮೀಟ್ರ್ ಸುತ್ತಿ ಬರಬೇಕಾಗುತ್ತೆ. ಹಾಗಾಗಿ ಗ್ರಾಮಸ್ಥರು ಕಳೆದ 1 ತಿಂಗಳಿಂದಲೂ ಕೂಡ ಧರಣಿಯನ್ನು ಕೂತ್ಕೊಂಡಿದ್ರು. ಹಾಗಾಗಿ ಸ್ಥಳಕ್ಕೆ ಬಂದು ನಾನು ಭೇಟಿಯನ್ನು ಕೊಟ್ಟಿದ್ದೀನಿ. ಈಗ ಇದಕ್ಕಿಂತ ಮೊದಲೇ ನಾನು NHAIನಲ್ಲಿ ಮೆಂಬರ್ ಪ್ರಾಜೆಕ್ಟ್ಸು ಆರ್ ಕೆ ಪಾಂಡೆ ಅವರಿಗೆ ಹಾಗೂ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೀನಿ. ಪ್ರತಾಪ್ ಸಿಂಹ ಆಗಮಿಸುವ ಸುದ್ದಿ ತಿಳಿದು ಸಂಸದೆ ಸುಮಲತಾ ಬೆಂಬಲಿಗರು ಪ್ರತಿಭಟನೆ ನಡೆಸಲು ನಿರ್ಧರಿಸಿದರಲ್ಲದೆ ಪ್ರತಿಭಟನಾಕಾರರ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಕೆಳಗಡೆ ಏನಿದೆ ಸರ್, ಕೆಳಗಡೆ ಕಂಪ್ಲೇಂಟ್? ಪ್ರತಿಭಟನೆಯಲ್ಲಿ
ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚಲುವರಾಜು, ಬಿಜೆಪಿ ಮುಖಂಡ ಸಿಪಾಯಿ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೀತಮ್ ದೇವರಾಜು, ಮುಖಂಡರಾದ ಶ್ರೀನಿವಾಸ್ ವೆಂಕಟೇಶ್, ಪ್ರತಾಪ್ ಗೋವಿಂದರಾಜ್ ಕುಮಾರ್, ಸತೀಶ್ ಶಿವರಾಜ್, ಅನಿಲ್ ನೀಲಯ್ಯ ಮತ್ತಿತರರು ಇದ್ದರು. ಬಿಜೆಪಿಯದು ಬಂಡವಾಳ ಶಾಹಿಗಳ ಬ್ರೋಕರ್ ಸಂಸ್ಕೃತಿ. ದೇಶಪ್ರೇಮಿ ರೈತರ ಹೋರಾಟದ ಬಗ್ಗೆ ಮಾತನಾಡಲು ಶೋಭಾ ಕರಂದ್ಲಾಜೆಗೆ ಯಾವ ಯೋಗ್ಯತೆಯೂ ಇಲ್ಲವೆಂದು ಪ್ರಾಂತ ರೈತ ಸಂಘದ ಅಧ್ಯಕ್ಷ ಎನ್ಎಲ್ ಭರತ್ ರಾಜ್ ಕಿಡಿಕಾರಿದ್ದರು. ಈ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಕಾರ್ಮಿಕ ವಿರೋಧಿ, ಎಪಿಎಂಸಿ ಕಾಯ್ದೆ, ವಿದ್ಯುತ್ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆಗೆ ತಿದ್ದುಪಡಿ ತಂದು ರೈತರಿಗೆ ಮರಣ ಶಾಸನ ಬರೆದಿದೆ ಎಂದು ಕಿಡಿಕಾರಿದರು. ಈ ದೇಶದ ಬಂಡವಾಳ ಶಾಹಿಗಳ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರತಕ್ಕಂತದ್ದು ಅದು ಇಡೀ ಜಗತ್ತಿಗೆ ಇವತ್ತು ಜಗತ್ ಜಾಹೀರ್ ಆಗಿರ್ತಕ್ಕಂಥದ್ದು ಎಲ್ಲರೂ ಗೊತ್ತಾಗಿದೆ. ಇವರು ಅಧಿಕಾರಿಗೆ ಬರಬೇಕಾದ್ರೆ ನನ್ನೇ ಈ ದೇಶದ ಕಾರ್ಪೊರೇಟ್ ಕಂಪನಿಗಳು 16,000 ಕೋಟಿ ರೂಪಾಯಿಗಳನ್ನ ಜಾಹೀರಾತುಗಳ ಮುಖಾಂತರವಾಗಿ ಹಣವನ್ನ ಖರ್ಚು ಮಾಡಿ ಸುಳ್ಳು ಸುಳ್ಳು ಭ್ರಮೆಯನ್ನ ಹುಟ್ಟಿಸಿ ಇಡೀ ದೇಶದಲ್ಲಿ ಒಂದು ಅಲ್ಪ ಮತದಲ್ಲಿ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಋಣವನ್ನ ತೀರಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅನಿಲ್ ಅಂಬಾನಿ ಇರಬಹುದು, ಗೌತಮ್ ಅದಾನಿ ಇರಬಹುದು, ಈ ರೀತಿಯ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇವತ್ತು ಈ ದೇಶದ ಪ್ರತಿನಿಧಿಯಾಗಿ ಕೆಲಸ ಮಾಡೋದ್ರ ಬದಲಾಗಿ ಆ ಕಂಪನಿಗಳ ಸಿಇಒ ಆಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಗೊತ್ತಾಗಿದೆ. ನಮ್ಮದೇ ರಾಜ್ಯದ ಕೇಂದ್ರದ ಮಂತ್ರಿಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಮೊನ್ನೆ ಮೈಸೂರಿನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರೆ ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಚಳವಳಿ ಅದು ನಿಜವಾದಂತಹ ರೈತರ ಚಳವಳಿಯಲ್ಲ, ಅದು ಬ್ರೋಕರ್ಗಳ ಚಳವಳಿ, ದಲ್ಲಾಳಿಗಳ ಚಳವಳಿ. ನಾಚಿಕೆ ಆಗಬೇಕು. ಶೋಭಾ ಕರಂದ್ಲಾಜೆಗೆ ಮಾನ ಮರ್ಯಾದೆ ಇದ್ರೆ ಇವತ್ತು ಇಡೀ ರೈತ ಕುಲಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಕ್ಷಮೆ ಕೇಳಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೀವಿ. ಬಿಜೆಪಿಯವರು ನಿಜವಾದಂತಹ ಬ್ರೋಕರ್ ಕೆಲಸ ಮಾಡ್ಕೊಂಡು ಬಂದಿರೋರು. ಪ್ರತಿಭಟನೆಯಲ್ಲಿ ಎನ್ ಲಿಂಗರಾಜಮೂರ್ತಿ, ಆನಂದ್ ಲಿಂಗರಾಜ್, ಆನಂದ ಸ್ವಾಮಿ, ಡಿಕೆಹಳ್ಳಿ ಶಿವಪ್ಪ, ಗುರುಸ್ವಾಮಿ, ಶಿವಕುಮಾರ್, ಮರಿಗೌಡ, ಚನ್ನಪ್ಪ ಮೊದಲಾದವರಿದ್ದರು. ಪ್ರತ್ಯೇಕ ಪ್ರಕರಣಗಳಲ್ಲಿ ಅಕ್ರಮವಾಗಿ ಗಾಂಜಾ ದಾಸ್ತಾನು ಮಾಡಿದ್ದ ಎರಡು ಪ್ರಕರಣಗಳನ್ನು ಭೇದಿಸಿರುವ ಅಬಕಾರಿ ಅಧಿಕಾರಿಗಳು 2 kg 970 g ಗಾಂಜಾ ವಶಪಡಿಸಿಕೊಂಡಿದ್ದು ಒಬ್ಬನನ್ನು ಬಂಧಿಸಿ ಮತ್ತೊಬ್ಬನ ಬಂಧನಕ್ಕೆ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ನಿನ್ನೆ ರಾತ್ರಿ ಗಸ್ತು ಮಾಡುತ್ತಿದ್ದ ವೇಳೆ ದೊರೆತ ಖಚಿತ ಮಾಹಿತಿ ಮೇರೆಗೆ ಅಕ್ರಮವಾಗಿ 2 kg ಗಾಂಜಾ ಹೊಂದಿದ್ದ ಕಾರ್ತಿಕ್ ಅಲಿಯಾಸ್ ಮೈಲಾರಿಯನ್ನು ಬಂಧಿಸಿ ಆತನ ವಿರುದ್ಧ NDPAS ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅದೇ ರಾತ್ರಿ 11 ಗಂಟೆಯಲ್ಲಿ 970 g ಗಾಂಜಾ ವಶಪಡಿಸಿಕೊಂಡು ಪಾಂಡವಪುರದ ಮನು ಎಂಬ ಆರೋಪಿಯ ಪತ್ತೆಗೆ ಶೋಧನೆ ನಡೆಸಲಾಗಿದೆ. ಮಂಡ್ಯ ಉಪವಿಭಾಗ ಉಪ ಅಧೀಕ್ಷಕ ಕೆಟಿ ವಿಜಯಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಉಪ ಅಧೀಕ್ಷಕ ಪ್ರೇಮ್ ಸಾಗರ್, ನಿರೀಕ್ಷಕಿ ಮಂಜುಳಾ, ಉಪ ನಿರೀಕ್ಷಕ ರಾಜಪ್ಪಾಜಿ, ರಾಮಚಂದ್ರ, ಶಿವಣ್ಣ, ಸುಧಾಕರ್, ಮನೋಹರ್, ನಂದೀಶ್ ದಾಳಿಯಲ್ಲಿ ಪಾಲ್ಗೊಂಡಿದ್ದರು. ಮಂಡ್ಯ ಉಪವಿಭಾಗ ವ್ಯಾಪ್ತಿಯಲ್ಲಿ ಗಾಂಜಾ ಇತರೆ ಮಾದಕ ವಸ್ತುಗಳ ಸಾಗಾಣಿಕೆ ಅಥವಾ ಮಾರಾಟದ ಬಗ್ಗೆ ಉಪ ಅಧೀಕ್ಷಕರ ಮೊಬೈಲ್ ಸಂಖ್ಯೆ 9620370970 ಮಾಹಿತಿ ನೀಡಲು ಕೋರಲಾಗಿದೆ. 182ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಹಲವು ಕ್ಷೇತ್ರಗಳ ಸಾಧಕರಿಗೆ ಅಭಿನಂದಿಸಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಛಾಯಾಗ್ರಹಣ ಅಂದ್ರೆ ಅದು ಒಂದು ಬೆಳಕಿನ ವಿನ್ಯಾಸ, ಬೆಳಕಿನ ಜೊತೆ ಆಟ ಆಡುವಂತ ಕಲೆ. ಯಾರು ಬೆಳಕನ್ನ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ ಅವರು ಒಳ್ಳೆ ಛಾಯಾಗ್ರಾಹಕರಲ್ಲಿ ಯಾವುದೇ ಸಂದೇಹ ಇಲ್ಲ. ಛಾಯಾಗ್ರಹಣ ಅಂತ ಬಂದಾಗ ಛಾಯಾಗ್ರಹಣದಲ್ಲಿ ಬೇಕಾದಷ್ಟು ಡಿಸಿಪ್ಲಿನ್ ಅಂದ್ರೆ ವಿಭಾಗಗಳು ಬರುತ್ತೆ. ಎಲ್ಲದನ್ನ ಮೂಲ ಮಂತ್ರ ಏನಂತಂದ್ರೆ ಬೆಳಕಿನ ವಿನ್ಯಾಸ. ಹಾಗಾಗಿ ಮೊದಲು ಒಬ್ಬ ಛಾಯಾಗ್ರಾಹಕ ಒಳ್ಳೆ ಛಾಯಾಗ್ರಾಹಕ ಆಗಬೇಕು ಅಂತಂದ್ರೆ ಮೊದಲು ಬೆಳಕಿನ ಅಧ್ಯಯನವನ್ನು ಮಾಡಲೇಬೇಕು. ಮತ್ತೆ ಬೆಳಕಿನ ತತ್ವಗಳು ಮತ್ತೆ ಛಾಯಾಗ್ರಹಣದ ವಚನಗಳು ಇವುಗಳನ್ನೆಲ್ಲ ತಿಳ್ಕೊಂಡಾಗ ಅಂತ ಅತ್ಯುತ್ತಮ ಛಾಯಾಗ್ರಹಕನಾಗಿ ಮುಂಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗೆ ನಾವು ಆ ಸಂದರ್ಭ ಮೀರಿ ಹೋದರೆ ಅದು ಆಗಲ್ಲ. ಬೆಳಕು ನೆರಳಿನ ಆಟ ಆ ಸಂದರ್ಭಕ್ಕೆ ಕ್ಯಾಪ್ಚರ್ ಆಗಬೇಕಾಗಿದೆ. ಇದನ್ನ ಹೇಳ್ತಾ ಎಲ್ಲರಿಗೂ 182ನೇ ಛಾಯಾಗ್ರಹಣ ದಿನದ ಶುಭಾಶಯ ಕೋರ್ತೇನೆ. ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರಾಗಿರುವ ನಿವೃತ್ತ ಯೋಧ ಎಫ್ ಜಾನ್ ವಿಲಿಯಂ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೈಡಿ ನಂದೀಶ್, ಬಿಎಸ್ ಸೋಮಶೇಖರ್, ಬಿಕೆ ಕೆಂಪೇಗೌಡ, ಲಿಂಗಣ್ಣ, ವೆಂಕಟಗಿರಿಯಯ್ಯ, ಎಸ್ಡಿ ಸುರೇಶ್ ಹಾಗೂ ಉರಗ ರಕ್ಷಕರಾದ ಮಂಡ್ಯದ ಸ್ವಸ್ತಿಕ್ ಚಂದ್ರು, ಚಾಮನಹಳ್ಳಿಯ ರವೀಂದ್ರರವರಿಗೆ ಸನ್ಮಾನಿಸಲಾಯಿತು.
ಒಬ್ಬ ಮಾಡದೇ ಇದ್ರೆ ಬೇರೆಯವರೆಲ್ಲ ಮಾಡ್ತಾರೆ, ನನ್ನೇನು ನಡೆದೋಗುತ್ತೆ ಅನ್ನೋದು ಒಂದು ಮನಸ್ಸಲ್ಲಿ ಇರಬಾರ್ದು. ಪ್ರತಿಯೊಬ್ಬರು ನಂದು ಕೆಲಸ ಇದು, ನನ್ನ ಜವಾಬ್ದಾರಿ, ನಾನೊಂದು ಸಾರ್ವಜನಿಕ ವಲಯದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಮನೋದೃಷ್ಟಿ ಇಟ್ಕೊಂಡು ಯಾವುದೇ ಕ್ಷೇತ್ರದಲ್ಲಾದರೂ ಸಹ ಪ್ರತಿಯೊಬ್ಬ ಮನುಷ್ಯ ಅದನ್ನು ಕೆಲಸ ಮಾಡಿ ತೋರಿಸ್ಕೊಂಡು. ವೇದಿಕೆಯಲ್ಲಿ ಕೆ ಪ್ರಭು, ಟಿ ಹರೀಶ್ ಕುಮಾರ್, ಬಿ ಎಸ್ ಜಗದೀಶ್, ಎಸ್ ಸಿದ್ದರಾಮು, ವೆಂಕಟೇಶ್, ಲಕ್ಷ್ಮಣ್ ಪಟೇಲ್ ಹಾಗೂ ಸಂಘದ ನಿರ್ದೇಶಕರು ಉಪಸ್ಥಿತರಿದ್ದರು. ಕ್ಯಾರ್ಪೇಟೆ ತಾಲೂಕಿನ ಕೆಲ ದಲಿತ ಮುಖಂಡರು ಜೆಡಿಎಸ್ ಪಕ್ಷದ ಮೇಲೆ ಮಾಡಿರುವ ಆರೋಪ ಸಂಪೂರ್ಣ ನಿರಾಧಾರವಾಗಿದ್ದು ಜೆಡಿಎಸ್ ದಲಿತರು, ಶೋಷಿತರು ಹಾಗೂ ತುಳಿತಕ್ಕೊಳಗಾದವರ ಹಿತಕ್ಕಾಗಿ ಕೆಲಸ ಮಾಡುತ್ತಿದೆ ಎಂದು ತಾಲೂಕು ಯುವ ಜನತಾ ದಳದ ಅಧ್ಯಕ್ಷ ಕೆ ಎಸ್ ಸಂತೋಷ್ ಕುಮಾರ್ ಹೇಳಿದರು. ಇವರು ಇಂಥವ್ರು ಈ ಪಕ್ಷ ಬರೀ ಜನತಾ ದಳದ ನಮ್ಮ ಕಾರ್ಯಕರ್ತರು, ಒಬ್ರು ಎಸ್ ಸಿ ಅವ್ರನ್ನ, ಪರಿಶಿಷ್ಟ ಜಾತಿಯವ್ರನ್ನ ಅಂತ ದೊಡ್ಡವ್ರ ಮುಂದೆ ನಾವು ಇಲ್ಲಿಂದ ಎಪಿಎಂಸಿಗೆ ಆಯ್ಕೆ ಮಾಡಿ ನಾವು ಮಂಡ್ಯ ಜಿಲ್ಲೆ ಕಳಿಸಿದಾಗ ಅವತ್ತು ನಾವು ಜನತಾ ದಳದವರನ್ನ ಮಾಡಿ ಕಳಿಸಿದ್ದು. ಇವ್ರು ಏನು ಗೊತ್ತಿಲ್ಲ, ಎಂತಿಲ್ಲ ಎಂತಿಲ್ಲ, ಸುಮ್ಮನೆ ಬೇರೆ ಪಕ್ಷದವ್ರನ್ನ ಜೊತೆ ಸೇರಿಸ್ಕೊಂಡು ನಮ್ಮ ಪಕ್ಷನ ಇವರು ಈ ತರ ಬಯ್ಯೋಂಗಿಲ್ಲ. ಇನ್ನು ಹಲವಾರು ನಿರ್ದೇಶನಗಳಿವೆ. ಆಮೇಲೆ ಈಗ ನೋಡಿ ಹೇಳ್ತೀನಿ, ಈಗ ನಮ್ದು ಕಳೆದ ಪುರಸಭೆ ವಿಚಾರವಾಗಿ ಬರ್ತೀನಿ. 19ನೇ ವಾರ್ಡು ಸಾಮಾನ್ಯಕ್ಕೆ ಮೀಸಲಾಗಿತ್ತು. ಸಾಮಾನ್ಯ ಕ್ಷೇತ್ರಕ್ಕೆ ಮೀಸಲಾಗಿದ್ದಾಗ ನಾವಲ್ಲಿ ಒಬ್ಬ ಎಸ್ ಸಿ ಹುಡುಗನ್ನ, ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ಅರ್ಜುನ ಅನ್ನೋ ಹುಡುಗನ್ಗೆ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ವಿ. ಎಲ್ಲದೂ ಬಿಡೋದು ಸಾಮಾನ್ಯ, ಅದು ಜೆ ಡಿ ಎಸ್ ಪಕ್ಷ ತಾನೆ ಟಿಕೆಟ್ ಕೊಟ್ಟವರು. ಬೇರೆ ಪಕ್ಷದವ್ರು ಬೈರಿ, ನಮ್ಮ ಪಕ್ಷದ ಹೆಸರು ಯಾಕೆ ಉಲ್ಲೇಖ ಮಾಡ್ತೀವಿ? ನಮ್ಮ ಪಕ್ಷ ಇವತ್ತು ನನಗೆ ಕಳೆದಂಗೆ ಸರ್, ಇವತ್ತು 15-20 ವರ್ಷದಿಂದ ನಾವು ಡಾಕ್ಟರ್ ಕೃಷ್ಣಮೂರ್ತಿ ಅವ್ರನ್ನ ಜೆ ಡಿ ಎಸ್ ಪಕ್ಷದಿಂದನೇ ಗೆಲ್ಸಿದೀವಿ. ಅದಾದ ನಂತರ ಸೀಳ್ನೇರೆ ಕ್ಷೇತ್ರದಿಂದ ಕುಮಾರನವ್ರನ್ನ ಗೆಲ್ಸಿದೀವಿ. ಅದಾದ ನಂತರ ಇವರು ರಾಮದಾಸ್ ಅವ್ರನ್ನ ಜೆ ಡಿ ಎಸ್ ಪಕ್ಷದಿಂದ ಗೆಲ್ಸಿದೀವಿ. ನಮ್ಮ ಪಕ್ಷ ಪರಿಶಿಷ್ಟ ಜೊತೆ ನಮ್ಮ ಬೇರೆ ನಮ್ಮ ಜಾತ್ಯತೀತ ಜನತಾದಳ ಕಾರ್ಯಕರ್ತರು ಸದೃಢವಾಗಿ ನಮ್ಮ ಪಕ್ಷಕ್ಕೆ ಸೇರಿದಂತ ಪರಿಶಿಷ್ಟ ಜಾತಿ ಆಗ್ಬೋದು, ಪಂಗಡ ಆಗ್ಬೋದು, ಅದು 20 ವರ್ಷದಿಂದ ಪರಿಶ್ರಮ ಅವ್ರನ್ನ ಜೆ ಡಿ ಎಸ್ ಗೆಲ್ಸಿರೋದು. ಒಕ್ಕಿಯಾಬಾಳಲ್ಲಿ ಒಂದ್ಸತ ಲೇಡಿ ಆಗ್ಬೋದು, ಒಂದ್ಸತ ಜೆಂಟ್ಸ್ ಆಗ್ಬೋದು, ಒಂದ್ಸತ ಪೂನಳ್ಳಿಯಲ್ಲಿ ಆಗ್ಬೋದು, ಬುಕ್ಕುನ್ಕೆರೆಯಲ್ಲಿ ಆಗ್ಬೋದು, ಆ ಎಲ್ಲರೂ ನಾವೇ ನಮ್ಮ ಪಕ್ಷನೇ ಗೆಲ್ಸಿ ಕಳಿಸಿರುವಂತದ್ದು. ಗೋಷ್ಠಿಯಲ್ಲಿ ಮುಖಂಡರಾದ ನಾಟನಹಳ್ಳಿ ಸಾಗರ್, ಗದ್ದೆ ಹೊಸೂರು ದರ್ಶನ್, ಕೋಟಹಳ್ಳಿ ಶ್ರೀನಿವಾಸ್, ಜಯಕುಮಾರ್ ಮತ್ತು ಕೆ ಮುರಳೀಧರ್ ಉಪಸ್ಥಿತರಿದ್ದರು. ಆಸ್ತಿ ತೆರಿಗೆ, ಕುಡಿಯುವ ನೀರು, ವಾಣಿಜ್ಯ ಮಳಿಗೆಗಳು ಸೇರಿದಂತೆ ಎಲ್ಲದರಲ್ಲೂ ಪುರಸಭೆಗೆ ತೆರಿಗೆ ವಂಚನೆ ಆಗುತ್ತಿರುವುದರ ಜೊತೆಗೆ ಪುರಸಭೆ ವಕೀಲರ ಆಯ್ಕೆ ವಿಚಾರದಲ್ಲೂ ಏಕಮುಖ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಪುರಸಭಾ ಸದಸ್ಯರು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಬಾಲರಾಜು ಎಂಬುವರನ್ನು ನೇಮಿಸಿರುವುದು ಕಾನೂನಿಗೆ ವಿರೋಧವಾಗಿದೆ ಎಂದು ಸದಸ್ಯರಾದ ಎಂಎಲ್ ದಿನೇಶ್, ಎಸ್ ನಂದೀಶ್, ರಾಧಾ ಶ್ರೀಕಂಠ, ದಯಾನಂದ್ ಮೊದಲಾದವರು ಅಧಿಕಾರಿಗಳು ಹಾಗೂ ಅಧ್ಯಕ್ಷರನ್ನು ತರಾಟೆಗೆ ತೆಗೆದುಕೊಂಡರು. ನೋಡಿ ಮೇಡಮ್, ಇದು ತುಂಬಾ ಇದು ಸ್ಥಳೀಯ ಸಂಸ್ಥೆ ಮೀಟಿಂಗ್ ಇಡೋದು ಜನರಲ್ ಬಾಡಿ, ಇದು ಸ್ಥಳೀಯ ಸರ್ಕಾರ ಇದ್ದಂಗೆ. ತಾವು ಸದಸ್ಯರಿಗೆ ನೀವು ಏನ್ ಇಲ್ಲಿ ಮೀಟಿಂಗ್ ಆಗಿರ್ತದೆ, ಮೀಟಿಂಗ್ ವಿಚಾರನ ಯಥಾವತ್ತಾಗಿ ನೀವು ದಾಖಲು ಮಾಡಬೇಕು. ನೀವು ಯಥಾವತ್ತಾಗಿ ದಾಖಲು ಮಾಡಿದ್ರೆ ನೀವು ಸಿಕ್ತಂಗೆ ನೀವು ಇದು ಮಾಡಿದ್ರೆ ಅದಕ್ಕೆ ನೇರವಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಕೆಲ ಶ್ರೀಮಂತರು ವಾಸದ ಮನೆ ಹೆಸರಿನಲ್ಲಿ ಪರವಾನಗಿ ಪಡೆದು ಅಕ್ರಮವಾಗಿ ಕ್ಲಿನಿಕ್, ಸಹಕಾರ ಸಂಘ, ಸರ್ಕಾರಿ ಕಚೇರಿ ಸೇರಿದಂತೆ ಬ್ಯಾಂಕಿನ ವ್ಯವಹಾರಗಳಿಗೆ ಕಟ್ಟಡಗಳನ್ನು ಬಾಡಿಗೆಗೆ ನೀಡಿದ್ದು ವಂಚಿಸುತ್ತಿದ್ದಾರೆ. ಅವರಿಗೇಕೆ ವಾಣಿಜ್ಯ ಶುಲ್ಕ ವಿಧಿಸಿಲ್ಲ? ಕಲ್ಯಾಣ ಮಂಟಪ ಹಾಗೂ ಬೀದಿ ಬದಿ ಹೋಟೆಲ್ ನಡೆಸುವವರಿಗೂ ಒಂದೇ ರೀತಿಯ ನೀರಿನ ತೆರಿಗೆ ವಿಧಿಸಿದ್ದೀರಿ ಎಂದು ಸದಸ್ಯರು ಕಿಡಿಕಾರಿದರು. ಈಗ ಈಗ ಅಧ್ಯಕ್ಷ ಈಗ ಕಾನೂನು ರೀತಿ ಕರೀತಿರೋ ಇಲ್ಲ ಕಾನೂನ ಗಾಳಿ ತಿಂದ್ಬಿಟ್ಟು ನೀವ್ ನಾವು ವಿರೋಧ ವ್ಯಕ್ತಪಡಿಸಿದೀವಿ. ನಮ್ಗೆ ವಿರೋಧ ಅಂತ ವ್ಯಕ್ತಪಡಿಸಿದ್ಮೇಲೆ ಈ ಮೀಟಿಂಗ್ ಯಾಕೆ ನಡೀಬೇಕು ಪ್ರಶ್ನೆ ಅದು ನಂದು. ಸಭೆಯಲ್ಲಿ ಉಪಾಧ್ಯಕ್ಷ ಎಸ್ ಪ್ರಕಾಶ್, ಗಂಜಾಮ್ ಕೃಷ್ಣಪ್ಪ, ನರಸಿಂಹೇಗೌಡ, ನಿಂಗರಾಜು, ಹೂ ರವಿ, ಯಶೋಧಮ್ಮ, ಚೈತ್ರ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸರದಿಯಂತೆ ಹಲಗೂರು ಲಯನ್ಸ್ ಕ್ಲಬ್ ಸದಸ್ಯ, ಫೋಟೋಗ್ರಾಫರ್, ವರದಿಗಾರರು ಆದ ಜಯಣ್ಣ ಇಂದು
ವಿಶ್ವ ಛಾಯಾಗ್ರಾಹಕರ ದಿನದ ಅಂಗವಾಗಿ ಊಟದ ವ್ಯವಸ್ಥೆ ಮಾಡಿದರಲ್ಲದೆ ಎಲ್ಲ ಛಾಯಾಗ್ರಾಹಕರಿಗೆ ಶುಭ ಕೋರಿದರು. ನಾನು ಈಗ ಮೂರು ಭಾಗದಲ್ಲಿ ಫೋಟೋಗ್ರಾಫರ್ ಆಗಿ ಕೊಟ್ಟಿದ್ದ ವರದಿಗಾರರಾಗಿದ್ದೀನಿ, ಅಲ್ಲದೆ ಲಯನ್ಸ್ ಕ್ಲಬ್ ಸದಸ್ಯ ಕೂಡ ಆಗಿದ್ದೀನಿ. ಇವತ್ತು ಪ್ರತಿ ಗುರುವಾರ ನಮ್ಮ ನಲಗೂರು ಆಸ್ಪತ್ರೆಯಲ್ಲಿ ಆಸ್ಪತ್ರೆಗೆ ಬರತಕ್ಕಂಥ ಗರ್ಭಿಣಿಯರು ಮತ್ತು ಬಾಣಂತಿಯರು ಮತ್ತು ರೋಗಿಗಳಿಗೆ ಇವತ್ತು ಊಟ ಕೊಡೋ ಕಾರ್ಯಕ್ರಮ ಸರದಿ ನಮ್ಮಲ್ಲಿ ಸರದಿ ಮಾಡ್ತೀವಿ. ಅದರಲ್ಲಿ ಇವತ್ತು ನನ್ನ ಸರದಿ. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ಫೋಟೋಗ್ರಾಫರ್ ಡೇ ಇದೆ, ಹಾಗೆಯೇ ಮತ್ತು ವಿಶ್ವ ಮಾನವೀಯ ದಿನಾಚರಣೆ ಅಂಗವಾಗಿ ಇವತ್ತು ಎಲ್ರಿಗೂ ಕೂಡ ನಮ್ಮ ಭಾಗದಿಂದ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ನಾಗೇಶ್, ಕಾರ್ಯದರ್ಶಿ ಸುರೇಶ್, ಖಜಾಂಚಿ ಶ್ರೀನಿವಾಸಾಚಾರಿ, ಪದ್ಮನಾಭ ಶಿವರಾಜು, ಎನ್ ಕೆ ಕುಮಾರ್, ಅಶ್ವಥ್ ನಾರಾಯಣ್ ಉಪಸ್ಥಿತರಿದ್ದರು. ಕರೋನಾದಿಂದ ತಂದೆಯನ್ನು ಕಳೆದುಕೊಂಡ 25 ಬಡ ಮಕ್ಕಳಿಗೆ ನಮ್ಮ ಶಿಕ್ಷಣ ಸಂಸ್ಥೆಯಿಂದ 4 ವರ್ಷ ತಾಂತ್ರಿಕ ಶಿಕ್ಷಣದಲ್ಲಿ ಉಚಿತ ವಿದ್ಯಾಭ್ಯಾಸ ನೀಡುತ್ತೇವೆ ಎಂದು ಬೆಂಗಳೂರು ಮೈಸೂರು ಹೆದ್ದಾರಿ ಚನ್ನಪಟ್ಟಣದಲ್ಲಿ ಸ್ಥಾಪಿತವಾಗಿರುವ ಸಂಪೂರ್ಣ ಗ್ರೂಪ್ನ ಆಡಳಿತ ಮಂಡಳಿ ನಿರ್ದೇಶಕ ಉಮೇಶ್ ಹೇಳಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಂಸ್ಥೆಯು 2010ರಿಂದ ಅಧಿಕೃತವಾಗಿ ತಾಂತ್ರಿಕ ಶಿಕ್ಷಣದ ವಿವಿಧ ಕೋರ್ಸ್ ಆರಂಭಿಸಿದೆ. ಜೊತೆಗೆ ಪದವಿ ಪೂರ್ವ ಕಾಲೇಜು ಎಂಬಿಎ, ಬಿಎಸ್ಸಿ, ಕೃಷಿ ಪದವಿ ಶಿಕ್ಷಣಕ್ಕೂ ಒತ್ತು ನೀಡಿದ್ದು, ತಾಂತ್ರಿಕ ಶಿಕ್ಷಣ ವಿಭಾಗದಲ್ಲಿ ಹಲವು ಕೋರ್ಸ್ಗಳನ್ನು ಆರಂಭಿಸಿದ್ದು, ವಿಶ್ವೇಶ್ವರಯ್ಯ ಟೆಕ್ನಾಲಜಿ ವಿವಿ ಅಡಿಯಲ್ಲಿ ಶಿಕ್ಷಣ ನೀಡಲಾಗುತ್ತದೆ ಎಂದರು. ಎರಡನೇ ಅಲೆ ಅಂತ ಏನು ಕರಿತೀವಿ ಕೋವಿಡ್ನಲ್ಲಿ, ತುಂಬ ವಿದ್ಯಾರ್ಥಿ ಅವರ ಪೋಷಕರಿಗೆ ಎಫೆಕ್ಟ್ ಆಗಿದೆ. ಫೀ ಕಟ್ಟಕ್ಕೆ ಸಾಧ್ಯತೆಗಳೇ ಇಲ್ಲ. ಎಷ್ಟೋ ಒಂದು ಟ್ಯಾಲೆಂಟ್ ಇರೋಂತಹ ಮೆರಿಟ್ ಸ್ಟೂಡೆಂಟ್ಗಳು ಫೀಸ್ ಕಟ್ಟೋಂಥ ದೊಡ್ಡ ಸಮಸ್ಯೆನಲ್ಲಿದ್ದಾರೆ. ಅಂಥವರಿಗೆ ಮ್ಯಾನೇಜ್ಮೆಂಟ್ 25 ವಿದ್ಯಾರ್ಥಿಗಳಿಗೆ ಅಂದರೆ ಹತ್ತತ್ರ 1 ಕೋಟಿ, 4 ವರ್ಷಕ್ಕೆ 4 ಲಕ್ಷ ಫೀಸ್ ಆಗುತ್ತೆ ಇಂಜಿನಿಯರಿಂಗ್ ಫೀಸು. ಅಂಥದ್ರಲ್ಲಿ 25 ವಿದ್ಯಾರ್ಥಿಗಳಿಗೆ ಫ್ರೀ ಉಚಿತವಾಗಿ ಕಂಪ್ಲೀಟ್ ಟ್ಯೂಷನ್ ಫೀ ವೇವರನ್ನು ಮಾಡಿದೆ. ಯೂನಿವರ್ಸಿಟಿ ಎಕ್ಸಾಮ್ ಫೀಸ್ ಇರತ್ತೆ, ಬಿಟ್ಟರೆ ಬೇರೆ ಯಾವುದೇ ಕೂಡ ಚಾರ್ಜ್ಗಳು ಅವರಿಗಿರೋದಿಲ್ಲ. ಇದು ಒಂದು. ಇನ್ನೊಂದು, ಅಗ್ರಿಕಲ್ಚರ್ ಕಾಲೇಜ್, ಸಂಪೂರ್ಣ ಅಗ್ರಿಕಲ್ಚರ್ ಕಾಲೇಜಲ್ಲಿ ಹಾಸ್ಟೆಲ್ಗೇನು 75,000 ಇತ್ತು, ಅವರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆಗೆ 75,000 ಚಾರ್ಜ್ ಮಾಡ್ತಾ ಇರೋದನ್ನು ಕೇವಲ 25,000 ಮಾತ್ರ ಮಾಡಿದೆ. ಹತ್ತತ್ರ 2 ಲಕ್ಷ ಸ್ಕಾಲರ್ಶಿಪ್ಪನ್ನು ಅಗ್ರಿಕಲ್ಚರ್ ವಿದ್ಯಾರ್ಥಿಗಳಿಗೆ ಮೀಸಲಾಗಿ ಇಟ್ಟಿರೋಂಥ ಒಂದು ಈ ಮೆಸೇಜನ್ನು ನಮ್ಮ ಮಾಧ್ಯಮ ಬಂಧುಗಳು ಆದಷ್ಟು ಜನರಿಗೆ ತಿಳಿಸಿದರೆ, ಮಂಡ್ಯ ಅಥವಾ ಅದರ ಸುತ್ತಮುತ್ತಲ ಇರೋಂಥ ಗ್ರಾಮಾಂತರ ಪ್ರದೇಶಕ್ಕೆ ತಲುಪಿಸಿದರೆ, ಎಲ್ಲ ವಿದ್ಯಾರ್ಥಿ ಪೋಷಕರು ಅವರು ಇದರ ಬೆನಿಫಿಟನ್ನು ತಗೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಕೃಷಿ ಕೂಲಿಕಾರರ ಸಂಘದ ಕೇಂದ್ರ ಕಾರ್ಯಕಾರಿ ಮಂಡಳಿ ಸಭೆ ಮತ್ತು ನರೇಗಾ ಅನುಷ್ಠಾನದಿಂದ ಕೂಲಿಕಾರರ ಜೀವನ ಬದಲಾಗಿದೆಯೇ? ರೈತರಿಗೆ ಸಿಕ್ಕ ಅನುಕೂಲಗಳೇನು ಹಾಗೂ ಹೊಸ ಕೃಷಿ ಮಸೂದೆಯನ್ನು ಕೃಷಿ ಕೂಲಿಕಾರರು ಏಕೆ ವಿರೋಧಿಸಬೇಕೆಂಬ ವಿಷಯದಡಿ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಅಧ್ಯಕ್ಷ ಪುಟ್ಟಮಾಧು ಹೇಳಿದರು. ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 28, 29ರಂದು ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ವಿಚಾರ ಸಂಕಿರಣ ನಡೆಯಲಿದ್ದು, ಸಂಘದ ಅಖಿಲ ಭಾರತ ಅಧ್ಯಕ್ಷ ಕೇರಳದ ಎ ವಿಜಯರಾಘವನ್, ಪ್ರಧಾನ ಕಾರ್ಯದರ್ಶಿ ತೆಲಂಗಾಣದ ಬಿ ವೆಂಕಟ್, ಆಂಧ್ರದ ಸುಬ್ಬರಾವ್, ತಮಿಳುನಾಡಿನ ತಿರುವನಾವುಕ್ಕರಸು, ಮಹಾರಾಷ್ಟ್ರದ ಪ್ರಕಾಶ್ ಚೌಧರಿ, ಒರಿಸ್ಸಾದ ಪ್ರಫುಲ್ಲ ಕುಮಾರ್, ಬಂಗಾಳದ ಅಮಿಯಾ ಪಾತ್ರ ಸೇರಿದಂತೆ ವಿವಿಧ ರಾಜ್ಯಗಳ ನಾಯಕರು ಬರಲಿದ್ದಾರೆ ಎಂದರು. ನಮ್ಮ ಅಖಿಲ ಭಾರತ ಕೃಷಿ ಕೂಲಿಕಾರ ಸಂಘದ ರಾಷ್ಟ್ರ ಸಮಿತಿ ಕೇಂದ್ರ ಕಾರ್ಯಕಾರಿ ಮಂಡಳಿ ಸಭೆ CWC ಸಭೆ ಮಂಡ್ಯದಲ್ಲಿ 28, 29, 30ನೇ ತಾರೀಕು 3 ದಿನ ನಡೀತದೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಕೃಷಿ ಕೂಲಿಕಾರರ ಪ್ರಮುಖ ಸಮಸ್ಯೆಗಳಾದಂಥ ಕೂಲಿಯ ಪ್ರಶ್ನೆ, ಉದ್ಯೋಗದ ಪ್ರಶ್ನೆ, ಅದಲ್ಲದೆ ಅವರ ಶೈಕ್ಷಣಿಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಈ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಆ ಕೇಂದ್ರಕಾರಿ ಮಂಡಳಿ ಸಭೆಯೊಳಗಡೆ ಚರ್ಚೆ ಮಾಡೋದಿರ್ತದೆ. ಬಹಳ ಪ್ರಮುಖವಾಗಿ ಅದರಲ್ಲಿ 2 ವಿಚಾರ ಸಂಕಿರಣಗಳನ್ನು ನಾವು ಸಂಘಟಿಸಿದ್ದೀವಿ. ಒಂದು, ಉದ್ಯೋಗ ಖಾತ್ರಿ ಕಾಯ್ದೆ ಅನುಷ್ಠಾನ ಆದ ನಂತರ ಕೂಲಿಕಾರರಿಗೆ ಅನುಕೂಲಗಳೇನಾಯಿತು, ರೈತರಿಗೆ ಸಿಕ್ಕ ಲಾಭವೇನು ಅನ್ನುವಂಥದ್ದು. ಅದಲ್ಲದೆ
8 ತಿಂಗಳಿಂದ ನಡೀತಾ ಇರುವಂತ ರೈತ ಕೂಲಿಕಾರರ ಒಂದು ಹೋರಾಟ ಡೆಲ್ಲಿನಲ್ಲಿ ಏನು ನಡೀತಾ ಇದೆಯೋ ಆ ಕೃಷಿ ಕಾಯಿದೆಗಳನ್ನು ಕೂಲಿಕಾರರು ಯಾಕೆ ವಿರೋಧಿಸಬೇಕು ಅನ್ನುವಂಥ ಅಂಶಗಳ ಮೇಲೆ ಎರಡು ಅಂಶಗಳ ಮೇಲೆ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ಮಂಡ್ಯದ ಕರ್ನಾಟಕ ಸಂಘದಲ್ಲಿ ನಾವು ಆಯೋಜಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಬಿ ಅನುಮೇಶ್, ಬಿ ಎಂ ಶಿವಮಲ್ಲಯ್ಯ, ಸರೋಜಮ್ಮ, ಶುಭಾವತಿ, ಅಮಾಸಯ್ಯ, ರಾಜು, ಟಿಪಿ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಸಿಹಿ ಉತ್ಸವಕ್ಕೆ ಗುರುವಾರ ಚಾಲನೆ ನೀಡಿದ್ದು ಕೆಎಂಎಫ್ನ ಎಲ್ಲಾ ಸಿಹಿ ಉತ್ಪನ್ನಗಳನ್ನು ಶೇಕಡ 10% ರಿಯಾಯಿತಿ ಘೋಷಿಸಿದೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ನಂದಿನಿ ಸಿಹಿ ಉತ್ಸವ ವರಮಹಾಲಕ್ಷ್ಮಿ ಹಬ್ಬದ ಇವತ್ತು ಈ ದಿನದಿಂದ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಗೌರಿ ಗಣೇಶ ಹಬ್ಬದವರೆಗೆ 10% ರಿಯಾಯಿತಿ ದರದಲ್ಲಿ ನಮ್ಮ ಸಿಹಿ ಉತ್ಪನ್ನ ಜೊತೆ ಗ್ರಾಹಕರು ಇದನ್ನು ಸದುಪಯೋಗ ಪಡ್ಕೊಳ್ಬೇಕು. ಹಾಗೆ ಎಲ್ಲರಿಗೂ ನಮ್ಮ ರೈತ ಬಂಧುವರಿಗೆ ನಮ್ಮ ಗ್ರಾಹಕರಿಗೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಮ್ಮ ಎಲ್ಲ ಹಬ್ಬದ ಪ್ರಯುಕ್ತ ನಮ್ಮ ನಂದಿನಿ ಸ್ವೀಟ್ನ ಖರೀದಿ ಮಾಡಬೇಕು ಅಂತ ಹೇಳ್ತಾ ನಮ್ಮ ರೈತ ಬಂಧುವರಾಗಲಿ ನಮ್ಮ ಗ್ರಾಹಕರಾಗಲಿ ನಂದಿನಿ ಸ್ವೀಟ್ನ ಖರೀದಿ ಮಾಡಿ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಮಾಡಿಕೊಡ್ಬೇಕು, ಏಳಿಗೆಗೆ ನಮ್ಮ ರೈತರ ಏಳಿಗೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ನಾನು ನಿಜವಾಗಲೂ ನಮ್ಮ ಗ್ರಾಹಕರಿಗೆ ಈ ಸಮಾರಂಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ನಮ್ಮ ಗ್ರಾಹಕರಿಂದ ನಮ್ಮ ರೈತರಿಗೆ ತುಂಬ ಸಹಾಯ ಆಗ್ತದೆ. ಇಂಥ ಕೊರೋನಾ ಸಂಕಷ್ಟದಲ್ಲೂ ಸುದಾ ನಮ್ಮ ನಂದಿನಿ ಸ್ವೀಟ್ ಆಗ್ಬೋದು, ನಮ್ಮ ನಂದಿನಿ ಉತ್ಪನ್ನ ಖರೀದಿ ಮಾಡಿ ನಮ್ಮ ಗ್ರಾಹಕರು ರೈತರಿಗೆ ರೈತರ ಏಳಿಗೆಗೆ ಸಹಕರಿಸ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.